ಕಾಶ್ಮೀರಕ್ಕೆ ನುಗ್ಗಿ ಭಾರತೀಯ ಯೋಧರು ನಡೆಸಿದ ಮಹತ್ವದ ಸರ್ಜಿಕಲ್ ಸ್ಟ್ರೈಕ್ಗೆ ಸ್ಪಷ್ಟ ವಿಡಿಯೋ ಸಾಕ್ಷಿ ಲಭ್ಯವಾಗಿದೆ ಎಂತ ಯಾವುದೇ ದಾಳಿ ನಡೆದಿಲ್ಲ ಅಂತ ಹೇಳಿದ್ದ ಪಾಕಿಸ್ತಾನಕ್ಕೆ ಇದರಿಂದ ತೀವ್ರ ಮುಖಭಂಗವಾಗಿದೆ ಎರಡು ಸಾವಿರದ ಹದಿನಾರರ ಸೆಪ್ಟೆಂಬರ್ ಇಪ್ಪತ್ತೊಂಬತ್ತರಂದು ನಡು ರಾತ್ರಿಯಿಂದ ಮುಂಜಾನೆವರೆಗೆ ಪಾಕ್ ಆಕ್ರಮಿತ ಕಾಶ್ಮೀರದ ಉಗ್ರರ ನಾಲ್ಕು ನೆಲೆಗಳನ್ನ ಉಡಾಯಿಸಿದ್ದ ಭಾರತೀಯ ಯೋಧರು ಮೂವತ್ತೈದಕ್ಕೂ ಹೆಚ್ಚು ಉಗ್ರರನ್ನ ಚೆಂಡಾಡಿದ್ರು ಇದೀಗ ಆರುನೂರ ಮೂವತ್ತಾರು ದಿನಗಳ ಬಳಿಕ ಕಾರ್ಯಾಚರಣೆಯ ವಿಡಿಯೋ ಸಾಕ್ಷಿ ಲಭ್ಯವಾಗಿದ್ದು ಆಸ್ಟ್ರಿಯಾ ಕಾಸಿಗಿ ವಾಹಿನಿ ವಿಡಿಯೋವನ್ನು ವಿತರಿಸಿದೆ 2016 ರ ಸೆಪ್ಟೆಂಬರ್ ನಲ್ಲಿ ಪಾಕ್ ಆಕ್ರಮಣ ಕಾಶ್ಮೀರದಲ್ಲಿ ಭಾರತೀಯ ಸೇನೆ ನಡೆಸಿದ ಸರ್ಜಿಕಲ್ ಸ್ಟ್ರೈಕ್ ಕಾರ್ಯಾಚರಣೆ ವಿಡಿಯೋ ಬಿಡುಗಡೆಯಾಗಿದೆ ಈ ಕುರಿತ ವಿಡಿಯೋವನ್ನ ಎರಡು ಖಾಸಗಿ ವಾಹಿನಿಗಳು ಪ್ರಸಾರ ಮಾಡಿದ್ದು ವಿಡಿಯೋದಲ್ಲಿ ದಾಳಿ ನಡೆದಂತಹ ಸಮಯ ದಿನಾಂಕದ ಸಮೇತ ದೃಶ್ಯಗಳು ಲಭ್ಯವಾಗಿದೆ ಯುಎವಿ ಮತ್ತು ಸೈನಿಕರು ಧರಿಸಿದ್ದ ಹೆಡ್ ಮೌಂಟೇನ್ ಕ್ಯಾಮೆರಾದಲ್ಲಿ ಕಾರ್ಯಾಚರಣೆಯನ್ನ ಸೆರೆ ಹಿಡಿಯಲಾಗಿದೆ ಮೊದಲು ವಿಡಿಯೋದಲ್ಲಿ ಸೈನಿಕರ ಮೊದಲ ಟಾರ್ಗೆಟ್ ಆಗಿದ್ದ ಉಗ್ರಗಾಮಿಗಳ ಕ್ಯಾಂಪ್ಗಳು ಸರಿಯಾಗಿದ್ದು ಬಳಿಕ ಯೋಧರು ಅವುಗಳನ್ನು ಹೇಗೆ ಉಡಾಯಿಸಿದ್ರು ಯಾವ ರೀತಿ ದಾಳಿಯನ್ನ ನಡೆಸಿದ್ರು ಆ ಸಂದರ್ಭದ ದೃಶ್ಯಗಳು ಲಭಿಸಿದೆ ಬೆಳಿಗ್ಗೆ ಆರು ಹದಿನಾರರ ಸಮಯಕ್ಕೆ ಎರಡನೇ ಟಾರ್ಗೆಟ್ ಮೇಲೆ ದಾಳಿ ನಡೆಸಲಾಗಿದೆ ಮೂರನೇ ಟಾರ್ಗೆಟ್ ಬಂಕರ್ ಆಗಿದ್ದು ಕೊನೆಯ ಫ್ರೇಮ್ನಲ್ಲಿ ಉಗ್ರರ ಬಂಕರ್ ನಾಶವಾಗುವ ದೃಶ್ಯಗಳನ್ನು ಕಾಣಬಹುದಾಗಿದೆ ಎರಡು ಸಾವಿರದ ಹದಿನಾರರ ಸೆಪ್ಟೆಂಬರ್ ಇಪ್ಪತ್ತೆಂಟು ಇಪ್ಪತ್ತೊಂಬತ್ತರ ನಸುಕಿನ ಜಾವದ ವೇಳೆ ಭಾರತೀಯ ಸೇನೆ ಪಾಕ್ ಆಕ್ರಮಿತ ಕಾಶ್ಮೀರವನ್ನು ಪ್ರವೇಶಿಸಿ ಸರ್ಜಿಕಲ್ ದಾಳಿ ನಡೆಸಿ ಇಪ್ಪತ್ತಕ್ಕೂ ಹೆಚ್ಚು ಉಗ್ರರನ್ನ ಹತ್ಯೆ ಮಾಡಿತ್ತು